ತೇಜ್ ಪ್ರಭು ನ್ಯೂಸ್ಗೆ ಸ್ವಾಗತ. ಚಿಕ್ಕೋಡಿ ಲೋಕಸಭಾ ಮತಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿಯಾದ ಪ್ರಿಯಾಂಕಾ ಸತೀಶ್ ಜಾರಕಿಹೊಳಿ ಇವರ ಭರ್ಜರಿ ಗೆಲುವು ಹಿನ್ನೆಲೆಯಲ್ಲಿ ಸಂಕೇಶ್ವರ ನಗರದಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ವಿಜಯೋತ್ಸವ ಅತಿ ವಿಜೃಂಭಣೆಯಿಂದ ಆಚರಣೆ ಮಾಡಿದರು. ಒಬ್ಬರಿಗೊಬ್ಬರಿಗೂ ಗುಲಾಲಿ ಎರಚಿ ಜಯಘೋಷ ಹೇಳಿ ಧ್ವಜವನ್ನು ಹಾರಿಸುತ್ತಾ ಪ್ರಮುಖ ಮಾರ್ಗವಾಗಿ ಜಯಘೋಷಗಳನ್ನು ಹೇಳುತ್ತಾ ವಿಜಯೋತ್ಸವ ಆಚರಣೆ ಮಾಡಿದರು. ಪಟಾಕ್ಷಿ ಸಿಡಿಸಿ ಆನಂದವನ್ನು ಉತ್ಸವ ಮಾಡಿದರು. ಸಿಹಿ ಹಂಚಿ ಒಬ್ಬರಿಗೊಬ್ಬರಿಗೆ ಗುಲಾಲವನ್ನು ಎರಚಿ ಮೊದಲಿಗೆ ನಲ್ಲೋಡೆ ಇವರ ಕಾಂಗ್ರೆಸ್ ಆಫೀಸ್ನಿಂದ ಮಾರ್ಗವಾಗಿ ಸಂಗೊಳ್ಳಿ ರಾಯಣ್ಣ ಸರ್ಕಲ್, ಚನ್ನಮ್ಮ ಸರ್ಕಲ್, ಛತ್ರಪತಿ ಶಿವಾಜಿ ಮಹಾರಾಜ್ ಸರ್ಕಲ್, ಬಸವೇಶ್ವರ ಸರ್ಕಲ್ ಮಾರ್ಗವಾಗಿ ಕಾಲ್ನಡಿಗೆಯಿಂದ ಜಯಘೋಷ ಹೇಳುತ್ತಾ ವಿಜಯ ಉತ್ಸವವನ್ನು ಆಚರಣೆ ಮಾಡಿದರು. ಪಟಾಕ್ಷಿ ಸಿಡಿಸಿ ಆನಂದ ವ್ಯಕ್ತಪಡಿಸಿದರು. ಇದೇ ರೀತಿ ಕಾಂಗ್ರೆಸ್ ಕಾರ್ಯಕರ್ತರು, ಹಿರಿಯರು ಹಾಗೂ ಯುವಕರು ಎಲ್ಲರೂ ಒಟ್ಟುಗೂಡಿ ಈ ವಿಜಯ ಉತ್ಸವವನ್ನು ವಿಜೃಂಭಣೆಯಿಂದ ಆಚರಣೆ ಮಾಡಿದರು. ತೇಜ್ ಪ್ರಭು ನ್ಯೂಸ್, ಸಂಕೇಶ್ವರ್. ಲೋಕಸಭೆ ಚುನಾವಣೆಯ ನಿಮಿತ್ತವಾಗಿ ನಮ್ಮ ಚಿಕ್ಕೋಡಿ ಮತಕ್ಷೇತ್ರದ ವತಿಯಿಂದ ಪ್ರಿಯಾಂಕಾ ಸತೀಶ್ ಜಾರಕಿಹೊಳಿಯವರು ಅತ್ಯಂತ ವಿಜೃಂಭಣೆಯಿಂದ ಅತ್ಯಂತ ಬಹುಮತದಿಂದ ಆರಿಸಿ ಇವತ್ತು ನಮ್ಮ ಕ್ಷೇತ್ರಕ್ಕೆ ಆರಿಸಿ ಬಂದಿದ್ದಾರೆ. ಅದಕ್ಕೆ ನಮ್ಮ ಎಲ್ಲ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರಿಗೆ ಅತ್ಯಂತ ಹರ್ಷವಾದಂಥ ಇವತ್ತಿನ ಈ ಒಂದು ಸಮಯ. ಇದೇ ರೀತಿ ನಮ್ಮ ಸತೀಶ್ ಜಾರಕಿಹೊಳಿಯವರು ಮಾಡಿದಂಥ ಅನೇಕ ಕಾರ್ಯಗಳ ಇದರ ಹಿನ್ನೆಲೆ ಇರುವುದರಿಂದ ಮತ್ತು ಕಾಂಗ್ರೆಸ್ ಪಕ್ಷದ 5 ಗ್ಯಾರಂಟಿಗಳು ಅಲ್ಲದೆ ಅವರ ವೈಯಕ್ತಿಕವಾದಂಥ ಸತೀಶ್ ಜಾರಕಿಹೊಳಿಯವರಾಗಲಿ, ಸಿದ್ದರಾಮಯ್ಯವರಾಗಲಿ, ಡಿ ಕೆ ಶಿವಕುಮಾರ್ ಸಾಹೇಬರಾಗಲಿ ಮಾಡಿದಂಥ ಕಾರ್ಯಗಳು, ಜನರಿಗೆ ಮಾಡಿದಂಥ ಸಹಾಯ ಮತ್ತು ಸಹಕಾರದಿಂದ ನಮ್ಮ ಈ ಕ್ಷೇತ್ರ ಅತ್ಯಂತ ಬಹುಮತದಿಂದ ಆರಿಸಿ ಬಂದಿದ್ದಕ್ಕೆ ನಾವೆಲ್ಲರೂ ಎಲ್ಲ ನಮ್ಮ ಕಾಂಗ್ರೆಸ್ ಕಾರ್ಯಕರ್ತರು ಹರ್ಷ ವ್ಯಕ್ತಪಡಿಸುತ್ತೇವೆ. ಅದು ಲೋಕಸಭಾ ನಿವಡಣೂಕ ಅಂತ ನಿಕಾಲಾಗಲ್ಲ, ಯಾಕಂದ್ರೆ ನಿಕಾಲ ಮಧ್ಯೆ ಚಿಕ್ಕೋಡಿ ಲೋಕಸಭಾ ಮತದಾನ ಸಂಘಕ್ಕೂ ಪ್ರಿಯಾಂಕಾ ಜಾರಕಿಹೊಳಿ ಅಂತ ಅಗ್ನಿ ಮತಾಧಿಕಾರಿ ವಿಜಯ ಸಾಲೆ ಹೊಲ್ದಲ್ಲಿ ಆಮೇ ಸರ್ವಪ್ರಥಮ ಚಿಕ್ಕೋಡಿ ಲೋಕಸಭಾ ಮತದಾನ ಸಂಘಾತ ಸರ್ವ ಮತದಾರನ ನೇತಾನ ಮಂಡಪೇಕ್ಷ ಸರ್ವ ಮತದಾರನ ಪೈಲ ಆಮೇ ತ್ಯಾಂಚಾ ಧನ್ಯವಾದ ಮಾನತೋ. ಅಗದಿ ಭರಗೋಸ ಮತದಾನ ನಿವಡೂನ್ ದಿಲ್ಯಾಬದ್ದಲ್ ಆಮೇ ತ್ಯಾಂಚಾ ಸಂತೋಷದ ಆಭಾರಿ ಆಯ್. ಮೇ 7 ತಾರೀಕಿನಂದು ನಡೆದಂತಹ ಚಿಕ್ಕೋಡಿ ಲೋಕಸಭಾ ಮತಕ್ಷೇತ್ರದ ಚುನಾವಣೆಯ ಇವತ್ತು ಫಲಿತಾಂಶ ಘೋಷಣೆ ಆಗಿದೆ. ಇಲ್ಲಿ ಕಾಂಗ್ರೆಸ್ ಪಕ್ಷದ ಅಧಿಕೃತ ಅಭ್ಯರ್ಥಿಗಳಾದಂಥ ಸಹೋದರಿ ಪ್ರಿಯಾಂಕಾ ಜಾರಕಿಹೊಳಿ ಅವರು ಅತ್ಯಧಿಕ ಮತಗಳಿಂದ ವಿಜಯ ಆಗಿದ್ದಾರೆ. ಮೊದಲನೇದಾಗಿ ಈ ವಿಜಯ ಸಾಧಿಸಿದ್ದಕ್ಕಾಗಿ ಎಲ್ಲ ಮತದಾರ ಬಂಧುಗಳ ಪರವಾಗಿ ಮತ್ತು ಕಾಂಗ್ರೆಸ್ ಕಾರ್ಯಕರ್ತರ ಪರವಾಗಿ ಸಹೋದರಿ ಪ್ರಿಯಾಂಕಾ ಜಾರಕಿಹೊಳಿ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಅದೇ ರೀತಿಯಾಗಿ ಬಂಧುಗಳೇ, ಇದು ಕೇವಲ ಪ್ರಿಯಾಂಕಾ ಜಾರಕಿಹೊಳಿ ಅವರ ಗೆಲುವಲ್ಲ, ಇದು ಸಂವಿಧಾನದ ಗೆಲುವು, ಇದು ಪ್ರಜಾಪ್ರಭುತ್ವದ ಗೆಲುವು, ಇದು ಬಡ ಸಾಮಾನ್ಯ ಜನರ ಗೆಲುವು, ಇದು ಮಹಿಳೆಯರ ಗೆಲುವು. ಯಾಕಂದ್ರೆ ಈ ಸಲ ನಾವು 400 ಹೆಚ್ಚಿಗೆ ಮತಗಳನ್ನು ಸೀಟುಗಳನ್ನು ಪಡಿತೇವೆ ಅಂತ ಹೇಳ್ತಾ ಅವರು ಸಹೋದರ ಹೇಳಿದಾಗೆ 250 ಸಹಿತ ಸದಸ್ಯರ ಆಯ್ಕೆ ಆಗುವುದು ಅನಿಶ್ಚಿತ ಆಗಿದೆ. ಈ ನಿಟ್ಟಿನಲ್ಲಿ ನಾನು ಎಲ್ಲ ಮತದಾರ ಬಂಧುಗಳಿಗೆ ಮತ್ತು ವಿಶೇಷವಾಗಿ ಕಾಂಗ್ರೆಸ್ನ ಕಾರ್ಯಕರ್ತರಿಗೆ, ಏನು ಒಂದು ತಿಂಗಳು ಬಿಸಿಲು ಮಳೆ ಗಾಳಿ ಅಲ್ಲದೆ ತಿರುಗಾಡಿ ಪ್ರಚಾರ ಮಾಡಿದರು ಅವರೆಲ್ಲ ಕಾಂಗ್ರೆಸ್ ಕಾರ್ಯಕರ್ತರಿಗೆ ಮತ್ತು ಮತದಾರ ಬಂಧುಗಳಿಗೆ ನಾನು ಪ್ರಿಯಾಂಕಾ ಜಾರಕಿಹೊಳಿ ಅವರ ಪರವಾಗಿ ಎಲ್ಲರಿಗೂ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಧನ್ಯವಾದಗಳು ಸಕಲೆ, ಧನ್ಯವಾದ. Hey!
ಗಾಂಧಿ ಅವರಿಗೆ, ಪ್ರಿಯಾಂಕಾ ಗಾಂಧಿ ಅವರಿಗೆ, ಜಾರ್ಕಿಹೊಳಿ ಅವರಿಗೆ, ಕಪಿಲ್ ಶರ್ಮಾ ಜಾರ್ಕಿಹೊಳಿ ಅವರಿಗೆ.